Hello my dear friends, welcome back to my channel. ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹ್ಯಾಪಿ ವೀಕೆಂಡ್ ಎಲ್ರಿಗೂ. ಹಾಗೆ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನನ್ನು ಯಾವಾಗಲೂ ಕೇಳ್ತಾ ಇದ್ರಿ ನೀವು ಹೇಗಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಇವತ್ತು ಕೇಳ್ತಾ ಇದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಅಂತ. ಇವತ್ತಿನ ರುಟೀನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿಂದ ಅಂದರೆ ಗುರುವಾರ. ಗುರುವಾರ ಸಿಕ್ಕಾಬಟ್ಟೆ ಯಾಕೋ ಎಮೋಷ್ನಲ್ ಆಗಿಬಿಟ್ಟಿದೆ. ಶೇವೇನವರು ಒಂದು ಸ್ವಲ್ಪ ಪ್ರಾಡಕ್ಟ್ಸ್ ಕಳಿಸ್ಕೊಟ್ಟಿದ್ರಲ್ಲ, ಪ್ಯಾಂಟೀಸ್ನ ನೋಡಿಬಿಟ್ಟು ಸಿಕ್ಕಾಬಟ್ಟೆ ಎಮೋಷ್ನಲ್ ಆಗ್ತಾಯಿದ್ದೆ. ಆಮೇಲೆ ನಿಮ್ಮ ಕಮೆಂಟ್ಸು ಕೂಡ ನೋಡಿ ನಾನು ಸಿಕ್ಕಾಬಟ್ಟೆ ಎಮೋಷ್ನಲ್ ಆಗ್ತಾಯಿದ್ದೆ. ಮತ್ತೆ ವಿಡಿಯೋನ ಹಾಕ್ಬೇಕಲ್ಲ ಅಂತ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಎಮೋಷ್ನಲ್ ಆಗ್ತಾಯಿದ್ದೆ. ನಾನು ಹಸ್ಬೆಂಡ್ನ ಕರ್ಕೊಂಡೋಗಿ ಹಿಂದೆ ಹೋಯ್ತಲ್ಲ ಕ್ಲಿಪ್ಪಿಂಗ್ಸು, ಅದು ಮೆಟ್ರೋ ಸ್ಟೇಷನು, ಇದು ದೊಡ್ಕಲ್ ಸಂದ್ರ ಮೆಟ್ರೋ ಸ್ಟೇಷನು, ಅವ್ರನ್ನ ಅಲ್ಲಿ ಡ್ರಾಪ್ ಮಾಡಿಬಿಟ್ಬಿಟ್ಟು ಮೇಲೂ ಬರಲಿಲ್ಲ. ಅಲ್ಲೇ ಸ್ಟೆಪ್ಸ್ ಮೇಲೆ ಕೂತ್ಕೊಂಡು ಸಿಕ್ಕಾಬಟ್ಟೆ ಎಮೋಷ್ನಲ್ ಆಗಿಬಿಟ್ಟೆ. ಅದು ವೀಡಿಯೋ ಮಾಡ್ಕೊಂಡಿದ್ದೆ, ಆದರೆ ಹಾಕಕ್ಕೆ ಹೋಗಲಿಲ್ಲ. ಸುಮ್ಮನೆ ನೀವು ಬೇಜಾರಾಗ್ತೀರಾ ಅಂತ ಅಂದ್ಬಿಟ್ಟು ನಾನು ಅಳ್ತಾ ಇದ್ದಿದ್ದ ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಹಾಕಕ್ಕೆ ಹೋಗಲಿಲ್ಲ. ನಿಮಗೂ ಬೇಜಾರಾಗುತ್ತೆ, ಕೆಲವರು ನನ್ನನ್ನು ಇಷ್ಟಪಡೋರು ನಿಮಗೂ ಬೇಜಾರು ಮಾಡಿಸ್ಬಾರ್ದು ಅಂತ ನಾನು ಆ ವಿಡಿಯೋನ ಡಿಲೀಟ್ ಮಾಡಿಬಿಟ್ಟೆ. ಯಾಕೆ ಅಂತ ಅಂದರೆ ನಾನು ಚಿಕ್ಕವಳಿದ್ದಾಗ ಪ್ರತಿ ಸಲ ಒಂದು ತಿಂಗಳಿಗೂ ಒಂದೂವರೆ ತಿಂಗಳಿಗೂ ಒಂದು ಸಲ ನಮ್ಮ ಅಮ್ಮ ತವ್ರ ಮನೆಗೆ ಬರೋರು, ನಾವೆಲ್ಲ ಬರ್ತಿದ್ವಲ್ಲ. ಆವಾಗ ನಮ್ಮ ತಾತ ನಾನು ಬಂದ ತಕ್ಷಣ ನಾನು ಪ್ಯಾಂಟೀಸ್ ಹಾಕ್ಕೊಂಡಿದ್ದೀನೋ ಇಲ್ಲ ಅಂತ ಚೆಕ್ ಮಾಡೋರು. ಯಾವಾಗಲೂ ನಮ್ಮಮ್ಮ ನಮ್ಮ ತಾತ ಕೊಡಿಸ್ ಕಳಿಸಿದ್ರೆ ಒಂದೆರಡು ಮೂರು ಪೇರ್ನ ಕೊಡಿಸಿ ಕಳಿಸಿರೋರು. ನಮ್ಮಮ್ಮ ನಾನು ಎಲ್ಲೆಲ್ಲೋ ಹಾಕ್ಬಿಟ್ಟು ಏನಾದರೂ ಇಲ್ಲ ವಾಶ್ ಮಾಡಿ ಹಾಕಿದಾಗ ಅಲ್ಲಿ ಊರುಗಳಲ್ಲಿ ಇದು ಮೇಕೆ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ಇದ್ರ ಮೇಲೆಲ್ಲ ಹಾಕಿರೋರು. ನಾಯೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲ ಆಟ ಆಡ್ಕೊತ ಅವೆಲ್ಲೆಲ್ಲ ಕಿತ್ತಾಕಿ ಇದು ಮಾಡೋ. ನಮ್ಮಮ್ಮ ಮತ್ತೆ ನಾನು ಅಜ್ಜಿ ಮನೆಗೆ ಬಂದಾಗ ಮತ್ತೆ ಪ್ಯಾಂಟೀಸ್ ಇರ್ತಿರ್ಲಿಲ್ಲ ನನ್ನ ಹತ್ರ. ಆವಾಗ ಮತ್ತೆ ನೋಡಿಬಿಟ್ಟು ನಮ್ಮ ತಾತ ಯಾವಾಗಲೂ ನನಗೆ ಪ್ಯಾಂಟೀಸ್ ಕೊಡಿಸೋದು, ಮತ್ತು ನನಗೆ ಕಾಲು ಗೆಜ್ಜೆ ಕೊಡಿಸೋದು. ನಮ್ಮ ತಾತ ಸಿಕ್ಕಾಬಟ್ಟೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲರೂ ಮೊಮ್ಮಕ್ಕಳನ್ನು. ನಮ್ಮ ತಾತ ನಾನು 8th ಸ್ಟ್ಯಾಂಡರ್ಡ್ ಇಲ್ಲಿದ್ದಾಗ ತೀರ್ಕೊಂಡಿದ್ದು. ಆಗ್ತಾ ಇಲ್ಲ ಮಾತಾಡೋದಕ್ಕೆ, ತುಂಬಾ ಬೇಜಾರು ಅನಿಸುತ್ತೆ ಅದನ್ನ ಹಳೆಯದೆಲ್ಲ ನೆನೆಸ್ಕೊಂಡ್ರೆ. ಆಯಿತು, 20, 22, 23 ವರ್ಷ ಆಯಿತು, ಆದರೂ ಯಾಕೋ ಮೊನ್ನೆ ಸಿಕ್ಕಾಬಟ್ಟೆ ಅವ್ರು ನೆನಪಾಗ್ಬಿಟ್ಟು ತುಂಬಾ ದುಃಖ ಆಗ್ತಾಯಿತ್ತು. ಗುರುವಾರ ಸಿಕ್ಕಾಬಟ್ಟೆ ಎಮೋಷ್ನಲ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಆವತ್ತು ಗುರುವಾರ ಬೇರೆ ಗುರುಪುಷ್ಯ ಇದ್ದಿದ್ದರಿಂದ ಮಠಕ್ಕೂ ಕೂಡ ಹೋಗಿ ಬಂದೆ. ಮನೆ ಒರೆಸ್ತಾ ಇದ್ದೀನಿ ಇವಾಗ. ಅವ್ರನ್ನ ಬಿಟ್ಟು ಬಂದಮೇಲೆ ನಾನು ಶೇವನಲ್ಲಿ ಈ ಥರ ಆಗಿತ್ತು ಅಂತ ಹೇಳಿದಾಗ ಒಂದಷ್ಟು ಜನ ಕಮೆಂಟ್ ಮಾಡಿದ್ರಿ, ನೀವೇನಂತ ನಮ್ಗೆ ಗೊತ್ತಕ್ಕ ಅಂತ ಅಂದ್ಬಿಟ್ಟು. ಅದನ್ನು ನೋಡಿ ಇನ್ನೂ ಸಿಕ್ಕಾಬಟ್ಟೆ ಅಳ್ತಾ ಇದ್ದೆ ನಾನು. ಗುರುವಾರ ಬರೀ ಅಳದು ಸಿಕ್ಕಾಬಟ್ಟೆ ಹತ್ಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಮುದ್ದಾಗಿ ಸಾಕಿರ್ತಾರೆ, ಅಂಥವ್ರನ್ನ ಕಳ್ಕೊಂಡಾಗ ಅವ್ರನ್ನ ಮರೆಯೋದಕ್ಕೆ ಸಖತ್ ಕಷ್ಟ ಅನಿಸುತ್ತೆ. ಅದೇನೋ 22, 23 ವರ್ಷ ಆದಮೇಲೆ ಶೇವೇನವರು ಪ್ಯಾಂಟೀಸ್ ಎಲ್ಲ ಕಳಿಸಿದ್ರಲ್ಲ, ಅದರಿಂದ ಅದು ವೀಡಿಯೋನು ಈ ಥರ ಆಯಿತು ಅಂತ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಎಮೋಷ್ನಲ್ ಆಗಿಬಿಟ್ಟಿದ್ದೆ. ಗುರುವಾರ ಒಬ್ಬಳೇ ಕೂತ್ಕೊಂಡು ಅಳ್ತಾ ಇದ್ದೆ ಎಲ್ಲಂದ್ರಲ್ಲೇ. ಸೊ ಆಮೇಲೆ ಮಗನ್ನ ಡ್ರಾಪ್ ಮಾಡಿಬಿಟ್ಟು ಒಂದು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಇರಲಿಲ್ಲ, ಖಾಲಿಯಾಗಿತ್ತು, ಅದನ್ನ ತಗೊಂಡು ಆಮೇಲೆ ರಾಯರ ಮಠಕ್ಕೆ ಹೋದೆ. ನಮ್ಮ ಮನೆ ಹತ್ರನೇ ಮಠ ಇದೆ, ಇನ್ಮೇಲೆ ವಾರ ವಾರ ಗುರುವಾರ ಮಠಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ರಾಯರ ಮಠಕ್ಕೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ದೇವಸ್ಥಾನಕ್ಕೆ ಹೋದ್ರೆ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಸ್ವಲ್ಪ ತಾಗೆ ಕೂತ್ಕೊಂಡು ಆವತ್ತು ಗುರು ಪುಷ್ಯ ಇದ್ದಿದ್ದರಿಂದ ಸ್ವಲ್ಪ ಜನ ಒಳಗಡೆ ಇದ್ದಿದ್ದು, ಅದು ಚಿಕ್ಕದು ಮಠ ಹಾಗಾಗಿ ಬೇಗನೆ ಬಂದುಬಿಟ್ಟೆ. ಆಮೇಲೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಂದಿದ್ದೆ. ನನ್ನ ಫ್ರೆಂಡು ನನ್ನ ಕ್ಲಾಸ್ಮೇಟ್ ಹೈಸ್ಕೂಲ್ ಕ್ಲಾಸ್ಮೇಟ್ ಶ್ವೇತಾ ಅಂತ ಅಂದ್ಬಿಟ್ಟು ಶ್ವೇತಾ ಅವರು ಅಪ್ಪನ ಹತ್ರ ತೊಗೊಬಂದಿದ್ದೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ. ಅವರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸೇಲ್ ಮಾಡ್ತಾರೆ, ಅವ್ರ ಹತ್ರ ತೊಗೊಂಬಂದೆ.
ಈರುಳ್ಳಿ ಸ್ವಲ್ಪ ದೊಡ್ಡ ದೊಡ್ಡದು ಕೊಡಿ ಅಂಕಲ್ ಅಂತ ಹೇಳ್ದ. ಅವ್ರ ಹತ್ರ ಅತ್ತು ಅವಾಗ ಸೇಲ್ ಮಾಡ್ತಿದ್ದಿದ್ದು ಚಿಕ್ಕದಿತ್ತು, ಗೋಡನಲ್ಲಿ ದೊಡ್ಡ ದೊಡ್ಡದಿತ್ತಂತೆ. ನನಗೆ ದೊಡ್ಡದು ಈರುಳ್ಳಿ ಬೇಕು ಅಂತ ಅಂದರೆ ಅವರು ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡದು ಈರುಳ್ಳಿ ಕೊಟ್ಟಿದ್ದರು. ಓಲ್ಡ್ ಈಸ್ ಗೋಲ್ಡು, ಓಲ್ಡ್ ಈಸ್ ಗೋಲ್ಡು, ಚೆನ್ನಾಗಿ ಒಣಗಿದೆ ಅಂತ ಅಂದ್ಬಿಟ್ಟು ದೊಡ್ಡ ದೊಡ್ಡ ಈರುಳ್ಳಿ ಕೊಟ್ಟಿದ್ದರು. ತುಂಬಾ ಸಿಪ್ಪೆ ಏನೇ ಇರಲಿಲ್ಲ. ನೋಡು ಶ್ವೇತಾ, ಶ್ವೇತಾ ನನ್ನ ವಿಡಿಯೋಗಳು ನೋಡ್ತಿರ್ತಾಳೆ ಅವಳು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡು ಶ್ವೇತಾ, ನಿಮ್ಮ ಅಪ್ಪಾಜಿ ಎಷ್ಟು ದೊಡ್ಡದು ಈರುಳ್ಳಿ ಎಲ್ಲ ಕೊಟ್ಟಿದ್ದಾರೆ, ಹೇಳು ಈ ಥರ ಎಲ್ಲ ಕೊಟ್ಟಿದೀಯಾ ಅಂತ ಅಂದ್ಬಿಟ್ಟು. ಸೊ ಇನ್ನು ನೆಕ್ಸ್ಟ್ ಮನೆಗೆ ಬಂದಾದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಜೋಡಿಸ್ಕೊಂಡು ಆಮೇಲೆ ಇಲ್ಲಿ ಅಕ್ಕಿ ಹಿಟ್ಟನ್ನ ದೋಸೆಗೆ, ಸಾರಿ ಇಡ್ಲಿಗೆ ನೆನೆಸಿದ್ದೆ, ಇಡ್ಲಿ ಹಿಟ್ಟನ್ನ ಇವಾಗ ರುಬ್ಕೊತಾ ಇದ್ದೀನಿ. ಸೊ ಒಂದು 6:45 ಆಗಿತ್ತು. ಅಷ್ಟು ಬೇಗ ರುಬ್ಕೊಂಡ್ರೆ ಬೆಳಗ್ಗೆ ಬೇಗ ಫರ್ಮೆಂಟೇಷನ್ ಆಗುತ್ತೆ. ಸ್ವಲ್ಪ ಲೇಟಾಗಿ ರುಬ್ಬಿಟ್ರೆ ಮತ್ತೆ ಅಡುಗೆ ಸೋಡಾ ಅದು ಇದು ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಬೇಗನೆ ರುಬ್ಬಿಟ್ಬಿಡ್ತೀನಿ. ನಾನು ಯಾವುದೇ ಸೋಡಾ ಅಡುಗೆ ಸೋಡಾ ಅದೆಲ್ಲ ಹಾಕೋದಕ್ಕೆ ಹೋಗಲ್ಲ. ಇನ್ನು ನೆಕ್ಸ್ಟ್ ಇಲ್ಲಿ ಹೇಳಿದ್ನಲ್ಲ ಲಾಸ್ಟ್ ಟೈಮು ಮ್ಯಾಂಗೋ ತರ್ತಾರೆ ಉಪ್ಪಿನಕಾಯಿ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು, ಇದ್ರ ಹೆಸರು ಆಮ್ಲೆಟ್ ಅಂತ ಅಂದ್ಬಿಟ್ಟು. ಇದು ಫ್ಲೇವರೇ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇದು ನೆನ್ನೆ, ಸಾರಿ, ಗುರುವಾರ ಈವ್ನಿಂಗ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದನ್ನು ಫಸ್ಟು ಎಲ್ಲ ವಾಶ್ ಮಾಡಿಕೊಂಡು ಇಟ್ಕೊಂಡ್ಬಿಡ್ತೀನಿ, ಮತ್ತು ಬೆಳಗ್ಗೆ ಹಚ್ಬಿಟ್ಟು ಉಪ್ಪಿನಕಾಯಿ ಹಾಕೋದಂತ ಅಂದ್ಬಿಟ್ಟು. ಆವಾಗಲೇ ಹಚ್ಕೊಂಡು ಆವಾಗಲೇ ಒರೆಸ್ಕೊಂಡ್ರೆ ಸ್ವಲ್ಪ ಒದ್ದೆ ಏನಾದರೂ ಇರುತ್ತೆ ಅಂತ ಅಂದ್ಬಿಟ್ಟು, ಚೆನ್ನಾಗಿ ನೈಟ್ ಎಲ್ಲ ಚೆನ್ನಾಗಿ ಆರ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ವಾಶ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದರಲ್ಲಿ ಒಂದು 10 ನಿಮಿಷ ನೆನೆಸ್ಕೊತೀನಿ. ಅದಕ್ಕೇನಾದರೂ ಕೆಮಿಕಲ್ ಏನಾದರೂ ಸ್ಪ್ರೇ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು ಉಪ್ಪನ್ನ ಹಾಕಿ ಒಂದು 10 ನಿಮಿಷ ನೆನೆಸ್ಬಿಟ್ಟು ಆಮೇಲೆ ವಾಶ್ ಮಾಡಿ ಇಟ್ಟು ಆಮೇಲೆ ಫ್ರೈಡೇ ನಾನು ಉಪ್ಪಿನಕಾಯಿನ ಹಾಕಿದ್ದು. ಇನ್ನು ಫ್ರೈಡೇ ಬೆಳಗ್ಗೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ಲ 5 ಗಂಟೆಗೆ, ಆಗೋದಿಲ್ಲ ಪೂಜೆಗೆಲ್ಲ ಅಂತ ಅಂದ್ಬಿಟ್ಟು ಗುರುವಾರನೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಯಾವತ್ತೂ ಗುರುವಾರನೇ ಸಂಜೆನೇ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು, ಮತ್ತು ಫ್ರೈಡೇ ಮಾಡ್ಕೊಳಕ್ಕೆ ಹೋಗಲ್ಲ. ಯಾವತ್ತೋ ನಾನು ಪೂಜೆ ಮಾಡೋಂಗಿರಲ್ಲ ಅಂತ ಅಂದಾಗ ಶುಕ್ರವಾರ ಎಲ್ಲ ತೊಳ್ಕೊಂಡು ಪೂಜೆ ಮಾಡ್ತೀನಿ. ಇವಾಗ ಫ್ರೈಡೇ ಬೆಳಗ್ಗೆ 3:30 ಎದ್ದಿದ್ದೆ. 3:30 ಎದ್ರೂ ನನಗೆ ಪೂಜೆ ಮಾಡೋಕ್ಕಾಗಲಿಲ್ಲ. ಮನೆ ಒರೆಸ್ಕೊಂಡು ಸ್ನಾನ ಮಾಡೋಷ್ಟೊತ್ತಿಗೆ 4:45 ಆಗೋಗ್ಬಿಟ್ಟು, ದೀಪ ಹಚ್ಚೋಕ್ಕಾಗಲಿಲ್ಲ. ಸೊ ಹಾಗಾಗಿ ಹೋಗಿ ಬಂದಮೇಲೆ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ದೀಪ ಏನು ಹಚ್ಚಿಲ್ಲ. ಈ ಥರ ರೆಡಿಯಾಗಿದೆ. ಇನ್ನು ನೆಕ್ಸ್ಟ್ ಫ್ರೈಡೇ ನನ್ನ ಬರ್ತ್ಡೇ ಇರುತ್ತೆ. ನೆಕ್ಸ್ಟ್ ಫ್ರೈಡೇ ಮತ್ತೆ ದೇವಸ್ಥಾನಕ್ಕೆ ಬೆಳಗ್ಗೆ ನೋಡೋಣ, ಏನು ಡ್ರೆಸ್ ಹಾಕ್ಕೊತೀನ ಸ್ಯಾರಿ ಹಾಕ್ಕೊತೀನ ಅಂತ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಫ್ರೈಡೇ ಮತ್ತು ನೆಕ್ಸ್ಟ್ ಫ್ರೈಡೇ 5ನೇ ತಾರೀಕು ನನ್ನ ಬರ್ಡೇ ಇರೋದ್ರಿಂದ ಮತ್ತೆ ಹೋಗ್ತಾಯಿದ್ವಿ. ನಾವು ಹೋಗೋಷ್ಟೊತ್ತಿಗೆ ಬಾಗಿಲು ತೆಗೆದುಬಿಟ್ಟಿದ್ರು ಆವಲೇ. ಬಾಗಿಲು ಓಪನ್ ಮಾಡಿದ ತಕ್ಷಣ ಅಲ್ಲಿ ಪೂಜೆ ಆಗಬೇಕಾದ್ರೆ ಡ್ರಮ್ ಎಲ್ಲ ಆಟೋಮೆಟಿಕ್ ಇದಾಗುತ್ತಲ್ಲ, ಅದೆಲ್ಲ ಆಗೋಗಿತ್ತು ಆವಾಗಲೇ. ಮತ್ತು ಇನ್ನು ಆರತಿ ಎಲ್ಲನೂ ಆಗಿತ್ತು. ನೆಕ್ಸ್ಟು ಮತ್ತೆ ಒಂದ್ಸಲ ಹೂ ಎಲ್ಲ ಇಟ್ಬಿಟ್ಟು ಮತ್ತೆ ಅವರು ಆರತಿ ಬೆಳಗ್ತಾರೆ. ಆವಾಗ ನಾವು ಆರತಿಗೆ ಆರತಿ ಆದಮೇಲೆ ಮತ್ತೆ ಇದು ಎಲ್ಲ ಮಿಕ್ಸ್ ಮಾಡ್ಕೊತಾರೆ ಅಭಿಷೇಕಕ್ಕೆ. ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರೆ ನಮಗೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು 5:40 ನಾವು ವಾಪಸ್ ಬಂದ್ಬಿಟ್ವಿ. ಬಂದಾದಮೇಲೆ ಇವಾಗ ಮನೆ ಹತ್ರ ನಾನು ಕೆಳಗಡೆ ನೀರು ಹಾಕೋದಕ್ಕೆ ಹೋಗಿರಲಿಲ್ಲ. 3:00-3:30 ಕೆಳಗಡೆ ಹೋಗೋಕ್ಕೆ ಒಂಥರ ಭಯ ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಕೆಳಗಡೆ ಹೋಗಿರಲಿಲ್ಲ. 5 ಗಂಟೆ ಆದರೆ ಅಷ್ಟೊತ್ತಲ್ಲಿ ಸ್ವಲ್ಪ ಓಡಾಡ್ತಿರ್ತಾರೆ ಜನ, ಆ ಟೈಮಲ್ಲಿ ಹೋಗ್ಬೋದು. 3:30 ಟೈಮಲ್ಲಿ ಕೆಳಗಡೆ ಹೋಗಕ್ಕೆ ಬಂತರ ಆಗುತ್ತೆ. ಆಮೇಲೆ ಇಲ್ಲಿ ಹಾವು ಕೂಡ ಓಡಾಡ್ತಿರ್ತವೆ, ಅದಕ್ಕೋಸ್ಕರ ಹೋಗಿರಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಇವಾಗ ಕೆಳಗಡೆ ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಫಸ್ಟು ಹೋಗ್ಬೇಕಾದ್ರೆ ನಾನು ಮನೆ ಒಳಗಡೆ ಕಸ ಎಲ್ಲ ಗುಡಿಸಿ ಮನೆ ಎಲ್ಲ ಒರೆಸಿ ರಂಗೋಲಿ ಹಾಕಿ ಹೋಗಿದ್ದೆ. ಕೆಳಗಡೆ ಮಾತ್ರ ನೀರು ಹಾಕಿರಲಿಲ್ಲ. ಹಾಗಾಗಿ ಇವಾಗ ಕಸ ಎಲ್ಲ ಗುಡಿಸಿ ಫಸ್ಟು ನೀರು ಹಾಕಿ ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಹೋಗಿ ಮತ್ತೆ ಕಾಲು ತೊಳ್ಕೊಂಡು ಮನೆ ಒಳಗಡೆ ಟೆರೆಸ್ ಮೇಲೆ ಹೋಗ್ಬಿಟ್ಟು ಹೂವನ್ನ ಕಿತ್ಕೊಂಬಂದು ಪೂಜೆ ಮಾಡಿದ್ದು. ಇಲ್ಲಿ ರೋಡ್ ಗುಡ್ಸೋರು ಯಾರೂ ಬರೋದೇ ಇಲ್ಲ, ಏನಕ್ಕೆ ಕಸ ಗುಡ್ಸೋಕ್ಕೆ ಬರಲ್ಲ ಅಂತ ನಾನು ಅವ್ರನ್ನ ಕೇಳ್ತಾ ಇದ್ದೆ. ಇಲ್ಲಿ ಈ ರೋಡಲ್ಲಿ ಬಂದು ಕಸ ಗುಡ್ಸೋರು ಆ ಅಜ್ಜಿ ತೀರ್ಕೊಂಡ್ರಂತೆ, ಹಾಗಾಗಿ ಯಾರೂ ಬರ್ತಾ ಇಲ್ಲ ಮೇಡಮ್, ಎಲ್ಲರೂ ಬಂದರೆ ಎಲ್ಲರೂ ಒಟ್ಟಿಗೆ ಬರ್ತೀವಿ ಅಂತ ಹೇಳ್ತಿದ್ರು. ಎಲ್ಲ ಒಟ್ಟಿಗೆ ಬಂದು ಕಸ ಎಲ್ಲ ಮೋರಿಗೆ ಗುಡಿಸೋಗ್ಬಿಡಿ ಅಂತ ನಾನು ಹೇಳ್ತಾ ಇದ್ದೆ ಅವ್ರಿಗೆ. ಇನ್ನೆಲ್ಲ ಹಾಕೋದು ಮೇಡಮ್ ಅಂತ ಅವ್ರು ಹೇಳ್ತಿದ್ರು. ಮತ್ತು ಕಸದ ಗಾಡಿಯಲ್ಲಿ ಹೇಳ್ತಾ ಇರ್ತಾರೆ ಮೋರಿಗೆ ಕಸನ ಹಾಕಬಾರ್ದು ಅಂತ ಹೇಳ್ಬಿಟ್ಟು ಅಂತಿದ್ದೆ. ಹೌದು ಅಂತ ಹೇಳ್ಬಿಟ್ಟು ಅವರು ಹೋದರು. ನಾನು ಒಂದಷ್ಟು ಬುಕ್ಸಲ್ಲಿ ಬರೆದಿಟ್ಕೊಂಡಿದ್ದೀನಿ ರಂಗೋಲಿನ, ಅವ್ರನ್ನ ನೋಡಿಕೊಂಡು ಒಂದೊಂದು ಸಲ ಹಾಕ್ತಿರ್ತೀನಿ. ಒಂದೊಂದು ಸಲ
ನನಗೆ ಯಾವ್ದು ಬರುತ್ತೋ ಅದನ್ನು ಹಾಕ್ಬಿಟ್ಟು ಬರ್ತಿರ್ತೀನಿ. ಹೆಚ್ಚಾಗಿ ತಾವರೆ ಹೂದ್ದೇ ಹಾಕ್ತಿರ್ತೀನಿ ಕೆಳಗಡೆನೂ. ಸೊ ಇವತ್ತು ಹಾಕಲಿಲ್ಲ, ಮಂಗಳವಾರ ಹಾಕಿದ್ದೆ, ಹಾಗಾಗಿ ಇವತ್ತು ಬೇಡ ಅಂತ ಅಂದ್ಬಿಟ್ಟು ಹಾಕಲಿಲ್ಲ. ನನಗೆ ಈ ಥರ ಬಳ್ಳಿ ರಂಗೋಲಿ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಜಾಸ್ತಿ ಇದನ್ನೇ ಲೈಕ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಇವಾಗ ಟೆರೆಸ್ ಮೇಲೆ ಬಂದಿದ್ದೀನಿ, ಇನ್ನೂ ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡಿರಲಿಲ್ಲ, 7 ಗಂಟೆ ಆಗಿತ್ತು. ಅದಕ್ಕೋಸ್ಕರ ಹೂವನ್ನ ಕಿತ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಹೂವು ದೇವ್ರ ಫೋಟೋದ ಹೂವು ಮತ್ತು ಎಲೆ ಎಲ್ಲ ಏನು ಮಾಡ್ತೀರಾ ಅಂತ ಕೇಳ್ತಿದ್ರಿ. ಇಲ್ಲಿ ನಮ್ಮ ಮನೆ ಹತ್ರ ಇರೋವಂಥ ಹೊಂಗೆ ಮರ ಇದೆಯಲ್ಲ, ಅದರೊಳಗಡೆ ಹಾಕ್ಬಿಡ್ತೀನಿ ನಾನು ಹೂವನ್ನ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ದೇವ್ರ ಫೋಟೋಕ್ಕೆ ಏನು ಹೂವು ಇಡ್ತಿದ್ದೀವಲ್ಲ ಅದರಲ್ಲಿ ಏನೋ ಮಾಡಿ ತೋರಿಸ್ತೀನಿ, ನೀವು ವೆಯ್ಟ್ ಮಾಡ್ತಾ ಇರಿ. ಇವಾಗ ತಿರುಪತಿಯಲ್ಲಿ ಕೂಡ ಅದು ನಡೀತಾ ಇದೆ, ಆ ಥರನೇ ನಾನು ಕೂಡ ನಿಮಗೆ ಮಾಡಿ ತೋರಿಸ್ತೀನಿ ಧೂಪ ಹೇಗೆ ಮಾಡೋದು ಅಂತ. ಹೂ ಅಂದರೆ ದೇವ್ರ ಫೋಟೋಕ್ಕೆ ಹೂವನ್ನ ಇಟ್ಟಿರ್ತೀವಲ್ಲ, ಆ ಹೂವಿನಲ್ಲಿ ಧೂಪನ ಮನೆಯಲ್ಲಿ ಹೇಗೆ ಮಾಡೋದಂತ ನಿಮಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅಂತಂದರೆ ಆದಷ್ಟು ಬೇಗ ಆಗಲ್ಲ, ನಾನು ಇವಾಗ ಏನು ಡೆಂಟಲ್ ಹಾಸ್ಪಿಟ್ಲಿಗೆ ನನ್ನ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಹಾಗಾಗಿ ಸ್ವಲ್ಪ ವೀಡಿಯೋಗಳು ಆಚೆ ಈಚೆ ಆಗುತ್ತೆ, ಬಂದರೂ ಬರ್ಬೋದು ಬರ್ದೇನೂ ಇರ್ಬೋದು. ಆದಷ್ಟು ನೋಡ್ಕೊಂಡು ಹಾಕ್ತೀನಿ. ಆ್ಯಂಟಿಬಯೋಟಿಕ್ ಎಲ್ಲ ಶುರು ಮಾಡೋದ್ರಿಂದ ನನಗೆ ಆ್ಯಂಟಿಬಯೋಟಿಕ್ ಆಗೋದಿಲ್ಲ, ಹೆವಿ ಗ್ಯಾಸ್ಟ್ರಿಕ್ ಆಗುತ್ತೆ, ಊಟ ಸೇರೋದಿಲ್ಲ, ಒಂಥರ ತಲೆ ಸುತ್ತು ಬರೋದು ಆ ಥರ ಎಲ್ಲ ಆಗ್ತಾಯಿರುತ್ತೆ, ಮತ್ತು ಲೂಸ್ ಮೋಷನ್ ಅದೆಲ್ಲ ಆಗ್ತಾಯಿರುತ್ತೆ, ನನಗೆ ಆ್ಯಂಟಿಬಯೋಟಿಕ್ ಆಗೋಲ್ಲ. ಹಾಗಾಗಿ ನೋಡ್ಕೊಂಡು ನೋಡಿಕೊಂಡು ವೀಡಿಯೋ ಮಾಡ್ತೀನಿ. ಸೊ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಹೊಸದು ಲಕ್ಷ್ಮೀ ಅಮ್ಮನ ವಿಗ್ರಹ ತಂದಿದ್ವಲ್ಲ, ಅದಕ್ಕೆ ನಾನು ನಾಮಕರಣ ಏನು ಮಾಡಿದ್ದೀನಿ ಗೊತ್ತಾ, ಗೊರವನಹಳ್ಳಿ ಮಹಾಲಕ್ಷ್ಮಿ ಅಮ್ಮ. ಪೂಜೆ ಮಾಡುವಾಗೆಲ್ಲ ಓಂ ಗೊರವನಹಳ್ಳಿ ಮಹಾಲಕ್ಷ್ಮಿ ಆಯ ನಮಃ ಅಂತ ಅಂದ್ಬಿಟ್ಟೆ ನಾನು ಇವಾಗ ಪೂಜೆ ಮಾಡ್ತಾ ಇರೋದು ಈ ಲಕ್ಷ್ಮೀ ವಿಗ್ರಹ ಅಮ್ಮನಿಗೆ ಗೊರವನಹಳ್ಳಿ ಲಕ್ಷ್ಮೀ ಅಮ್ಮ ಅಂತ ನೇಮನ್ನು ಇಟ್ಟಿದ್ದೀನಿ. ಇನ್ನು ನೆಕ್ಸ್ಟು ಪೂಜೆ ಎಲ್ಲ ಆದಮೇಲೆ ಇವಾಗ ನೋಡ್ತಾ ಇರ್ಬೋದು ಪರ್ಮೆಂಟೇಷನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಸಮ್ಮರ್ ಆಗಿರೋದ್ರಿಂದ ಎಲ್ಲರೂ ಮನೆಯಲ್ಲೂ ಪರ್ಮೆಂಟೇಷನ್ ಚೆನ್ನಾಗಿ ಆಗೇ ಆಗುತ್ತಲ್ವಾ, ಚಳಿಗಾಲದಲ್ಲಿ ಆಗೋದಿಲ್ಲ, ಚೆನ್ನಾಗಿ ಪರ್ಮೆಂಟೇಷನ್ ಆಗಿತ್ತು. ಈಗ ಇಡ್ಲಿ ಮಾಡಿದ್ದೀನಿ, ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ, ಸಾಂಬಾರು ಏನೂ ಮಾಡೋಕ್ಕೆ ಹೋಗಲಿಲ್ಲ. ಕಡಲೆಕಾಯಿ ಮತ್ತು ಕಾಯಿನ ಹಾಕ್ಬಿಟ್ಟು ಚಟ್ನಿ ಮಾಡಿದ್ದೀನಿ, ನಮ್ಮ ಮನೆಯವ್ರಿಗೆ ಇದು ಫೇವ್ರೇಟು, ಹಾಗಾಗಿ ಈ ಚಟ್ನಿನ ಮಾಡಿದ್ದು. ನನಗೆ ಮನೆ ಇಡ್ಲಿ ಇಷ್ಟ ಆಗಲ್ಲ, ಹೋಟೆಲಲ್ಲಿ ಡಿಪ್ಪು ಇಡ್ಲಿ ಸಾಂಬಾರು ತುಂಬಾ ಇಷ್ಟ ಆಗುತ್ತೆ, ಮನೆ ಇಡ್ಲಿ ಅಂದರೆ ಇಷ್ಟ ಆಗಲ್ಲ. ಅವನಿಗೆ ಮತ್ತು ಹಸ್ಬೆಂಡ್ಗೆ ಅವ್ರಿಗೆ ಮನೆ ಇಡ್ಲಿ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಉಪ್ಪಿನಕಾಯಿ ಹೇಗೆ ಮಾಡ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ. ಇಲ್ಲಿ ಮಾವಿನಕಾಯಿನ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಯಾವುದನ್ನು ಹುರಿಯೋದು ಮತ್ತು ಎಣ್ಣೆ ಬಿಸಿ ಮಾಡೋದು ಇದೇನೂ ಇಲ್ಲ, ಜಸ್ಟು ಆಂಧ್ರ ಆವಕಾಯಿನ ನಾನು ಮಾಡ್ತಾ ಇದ್ದೀನಿ. ಇದು ಲಾಸ್ಟ್ ಇಯರ್ ಕೂಡ ನಾನು ನನ್ನ ಕುಕಿಂಗ್ ಚಾನಲಲ್ಲಿ ಹಾಕಿದ್ದೆ. ಸೊ ಇವಾಗ ಮಾವಿನಕಾಯಿನ ಕಟ್ ಮಾಡ್ಕೊತಾ ಇದ್ದೀವಿ, ತೀರಾ ಚಿಕ್ಕದಾಗೇನು ಮಾಡ್ಕೊತಾ ಇಲ್ಲ, ಒಂದು ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಒಂದು ಕೆ ಜಿಯಷ್ಟು ಮಾವಿನಕಾಯಿಗೆ ನಾನು ಇಲ್ಲಿ 200 ಗ್ರಾಮ್ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಆಮೇಲೆ ಉಪ್ಪನ್ನ ಕಲ್ಲುಪ್ಪನ್ನ ರುಬ್ಬಿ ಇಟ್ಕೊಂಡ್ರೆ ಒಳ್ಳೆಯದು. ಸೊ ಇವಾಗ ಉಪ್ಪು ಕೂಡ ಇಟ್ಕೊಂಡಿದ್ದೀನಿ, ಕಲ್ಲುಪ್ಪು ಹಾಕಿದ್ರೆ ಅಷ್ಟು ಬೇಗ ಕರಗೋದಿಲ್ಲ, ಹಾಗಾಗಿ ಟೇಬಲ್ ಸಾಲ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸಾಸಿವೆ 8 ಸ್ಪೂನಷ್ಟು, 1 ಸ್ಪೂನಷ್ಟು ಮೆಂತ್ಯಕಾಳನ್ನ ತೊಗೊಂಡಿದ್ದೀನಿ. ಮೆಂತ್ಯಕಾಳು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಮತ್ತು ಯಾವುದೇ ರೀತಿ ಇದು ಡ್ರೈ ಮಾಡಿಲ್ಲ ನಾನು, ಡ್ರೈ ರೋಸ್ಟ್ ಏನೂ ಮಾಡಿಲ್ಲ, ಹಾಗೆ ಹಸಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಕಡಲೆಕಾಯಿ ಎಣ್ಣೆ ಹಾಕ್ತಾಯಿದ್ದೀನಿ. ಕಡಲೆಕಾಯಿ ಎಣ್ಣೆ ಹಾಕಿದರೆ ನಾವು 1 ವರ್ಷದವರೆಗೂ ಉಪ್ಪಿನಕಾಯಿ ಇಟ್ಟರೂ ಕೆಡೋದಿಲ್ಲ, ಯಾವುದೇ ಪ್ರಿಸರ್ವೇಟಿವ್ ಏನು ಯೂಸ್ ಮಾಡ್ತಾ ಇಲ್ಲ ನಾವು. ಕಡಲೆಕಾಯಿ ಎಣ್ಣೆ ಹಾಕಿದ್ರೆ ಸಾಕು, ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿ ಕೆಡೋದಿಲ್ಲ. ಕಡಲೆಕಾಯಿ ಎಣ್ಣೆ ಆಮೇಲೆ ಸಾಸಿವೆ ಎಣ್ಣೆ ಯೂಸ್ ಮಾಡಿದ್ರೆ ಕೆಡೋದಿಲ್ಲ, ಇನ್ನು ಬೇರೆ ಎಣ್ಣೆ ಹಾಕಿದ್ರೆ ಕೆಟ್ಟೋಗ್ಬಿಡುತ್ತೆ ಉಪ್ಪಿನಕಾಯಿ. ಹಾಗಾಗಿ ನಾವು ಸೌತ್ ಇಂಡಿಯನ್ ಆಗಿರೋದ್ರಿಂದ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಕೆಲವರು ಸಾಸಿವೆ ಎಣ್ಣೆ ತಿನ್ನೋ ಅಭ್ಯಾಸ ಇತ್ತಂದರೆ ಸಾಸಿವೆ ಎಣ್ಣೆ ಕೂಡ ಹಾಕ್ಕೊಬೋದು. 1¼ ಕಪ್ಪಷ್ಟು ಎಣ್ಣೆನ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಟಪ್ಪರ್ವೇರ್ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ ನಾನು. ನಿಮಗೆ ಸಾಸಿವೆ ಎಣ್ಣೆ ತಿನ್ನೋ ಅಭ್ಯಾಸ ಇದ್ದರೆ ಸಾಸಿವೆ ಎಣ್ಣೆ ಕೂಡ ಹಾಕ್ಕೊಬೋದು. ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೆ, ಲಾಸ್ಟ್ ಇಯರಲ್ಲೆಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೆ, ಈ ಸಲ ಹಾಕಿಲ್ಲ. ನಿಮಗೆ ಬೆಳ್ಳುಳ್ಳಿ ಇಷ್ಟ ಇತ್ತು ಅಂದರೆ ಒಂದು ಗೆಡ್ಡೆ ಫುಲ್ಲು ಸುಲಿದ್ಬಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಈ ಸಲ ಬೆಳ್ಳುಳ್ಳಿ ಹಾಕ್ದೇ ಮಾಡಿದ್ದೀನಿ, ನೋಡೋಣ ಹೇಗಿರುತ್ತೆ ಟೇಸ್ಟು, ನೋಡಿಬಿಟ್ಟು ಹೇಳ್ತೀನಿ. ಇವಾಗ ಇಲ್ಲಿ ಟಪ್ಪರ್ವೇರ್ ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ. ಟಪ್ಪರ್ವೇರ್ ಬಾಕ್ಸ್ ಇಲ್ಲ ಅಂತಂದರೆ ಪಿಂಗಾಣಿ ಜಾರ್ ಏನಾದರೂ ನಿಮ್ಮ ಹತ್ರ ಇತ್ತು ಅಂದರೆ ಅದಕ್ಕೂ ಸಹ ಹಾಕ್ಬೋದು. ನನ್ನ ಹತ್ರ ಪಿಂಗಾಣಿ ಜಾರ್ ಸ್ವಲ್ಪ ದೊಡ್ಡದಾಗಿ
ಆಗಿತ್ತು ಅಂದ್ಬಿಟ್ಟು ನಾನು ಇವು ಟಪ್ಪರ್ವೇರ್ ಬಾಕ್ಸ್ಗೆ ಹಾಕಿ ಮುಚ್ಚಿಡ್ತಾ ಇದ್ದೀನಿ. 3 ದಿನ ಇದ್ರ ಕ್ಯಾಪ್ನ ಓಪನ್ ಮಾಡಬಾರ್ದು. 3 ದಿನ ಆದಮೇಲೆ ಕ್ಯಾಪ್ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಉಪ್ಪಿನಕಾಯಿ ಎಲ್ಲ ಕೊಳ್ತಿರತ್ತೆ ಅವಾಗ. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇದಾಗಿತ್ತು. ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಕ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.